ಹಲೋ ಗೈಸ್ ವೆಲ್ಕಮ್ ಟು ಯು ವ್ಯೂ ಚಾನಲ್ ನಾನು ಆಶಿಕ್ ನಾನೀಗ ಮಾತಾಡಿಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು ಸೊ ಗೈಸ್ ಇವತ್ತಂತೂ ತುಂಬನೇ ಸರ್ಪ್ರೈಸ್ ಇದೆ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೆಲ್ಲ ನೋಡಿ ಯಾಕೆಂದರೆ ನೀವು ಇಂಪಾರ್ಟೆಂಟ್ ನ್ಯೂಸ್ನ ಮಿಸ್ ಮಾಡ್ಕೊತೀರಾ ಸೊ ಗೈಸ್ ಏನೇ ಮಾಡೋದೇ ಎಲ್ಲ ಸರ್ ದ ವಿಡಿಯೋ ಸೊ ಮೊದಲನೇದಾಗಿ ಮ್ಯಾಕ್ಸ್ ಮೂವಿ ಬಗ್ಗೆ ಮಾತಾಡೋದರೆ ನೋಡಿ ನಿಮಗೆ ಗೊತ್ತಿರೋ ಹಾಗೇ ಚಂದ್ರು ಅವರು ಪಿ ಕೆನ ಸುದೀಪ್ ಅವ್ರ ಮೇಲೇ ಮಾಡೋ ಕೊಟ್ಟಿರುವಂಥ ಮೂವಿ ಆಗಿರುವಂಥದ್ದು ಸೊ ಈ ಡಿಸ್ಕಷನ್ ವೇಳೆನೇ ಆಗಿರಬಹುದೇನೋ ಮ್ಯಾಕ್ಸ್ನ ಒಂದು ರಫ್ ಕಟ್ನ ಸುದೀಪ್ ಅವರೇನೇ ಇವ್ರಿಗೆ ತೋರಿಸಿರೋದ್ರಿಂದ ಆ ರಫ್ ಕಟ್ನ ನೋಡಿ ಅವರು ಕೂಡ ತುಂಬಾ ಶಾಕಲ್ಲಿದ್ದಾರೆ ಅವರು ಕೂಡ ಟ್ವೀಟ್ ಮಾಡಿ ಹೇಳಿದ್ದಾರೆ ವಾವ್ ದಿಸ್ ಇಸ್ ಅಮೇಝಿಂಗ್ ಅಂದರೆ ನಾನು ನಿಮಗೆ ಹೇಳ್ತಾ ಲಾಸ್ಟ್ ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಲ್ಲೊಂದು ರಿಯಲಿಸ್ಟಿಕ್ ಕಾಣ್ತಾ ಇದೆ ಸೊ ಮ್ಯಾಕ್ಸ್ ಬಗ್ಗೆ ನೀವೆಷ್ಟು ಕುತೂಹಲದಿಂದ ಕಾಯ್ತಾ ಇದ್ದೀರ ಎಷ್ಟು ಕಾಯ್ತಾ ಇದ್ದೀರಿ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳ್ಸಿ ಸೊ ಈಗ ಎರಡನೇ ವಿಷಯ ಬಂದು ರಾಯಲ್ ಮೂವಿ ಕಡೆಯಿಂದ ಅಂದರೆ ವಿರಾಟ್ ಅವರಿಗೆ ವಿಶ್ ಮಾಡ್ತಾ ಹೀರೋಗೆ ವಿಶ್ ಮಾಡ್ತಾ ಒಂದು ಪೋಸ್ಟ್ನ ರಿಲೀಸ್ ಮಾಡಿದ್ದಾರೆ ನೋಡ್ಬಿಟ್ಟು ನಾನು ಹೇಳ್ತಿರೋದೊಂದೇ ಓಕೆ ರಾಯಲ್ ಆಗಿದ್ದಾರೆ ಬಟ್ ಆ ಕಷ್ಟಗಳನ್ನ ಯಾವ ರೀತಿ ಎದುರಿಸ್ಕೊಂಡು ಆ ರೀತಿ ರೀಚ್ ಆಗಿರ್ತಾರೆ ಅಂತ ನಾವು ನೋಡೋಕೆ ಕೊಟ್ಟಿದ್ದೀವಿ ಮೂವಿಲಿ ಇದು ನಾನೇನು ಹೇಳ್ತಿರೋವಂಥದ್ದಲ್ಲ ದಿನಕರ್ ಅವರೇನೇ ಇಂಟರ್ವ್ಯೂ ಹೇಳಿರೋವಂಥದ್ದು ಸೊ ನಾನಂತೂ ಕಾಯ್ತಾ ಇದ್ದೀನಿ ಯಾವ ರೀತಿ ಮೂವಿ ಇರೋ ಕೊಟ್ಟಿದೆ ಅಂತ ನೀವು ಕೂಡ ಅಂದರೆ ನೋಡಿ ನಾನೇನು ಈ ವಿಷಯನೆಲ್ಲ ಹೇಳ್ತೀನಿ ಅಂದರೆ ಇದೆಲ್ಲ ಹೊಸ ಮೂವಿ ಆಗಿರುವಂಥದ್ದು ಹೊಸ ಪ್ರತಿಭೆಗಳನ್ನ ಬಗ್ಗೆ ಮಾತಾಡಬೇಕಾಗುತ್ತೆ ಅಂತ ಮಾತಾಡ್ತಿರುವಂಥದ್ದು ಹಾಗೆಯೇ ಬ್ಲಿಂಕ್ ಮೂವಿ ಈ ಥರ ಸಪೋರ್ಟ್ ಅಂತ ಬಂದಾಗ ಬ್ಲಿಂಕ್ ಮೂವಿಗೆ ತುಂಬಾ ಸಪೋರ್ಟ್ ಬೇಕಾಗಿದೆ ನವೀನ್ ಅವರು ಕೂಡ ಮಾತಾಡಿದ್ದಾರೆ ಇದ್ರ ಬಗ್ಗೆ ಬ್ಲಿಂಕ್ ಮೂವಿ ಬಗ್ಗೆ ಈ ಚಿತ್ರ ನಿಮಗೆ ಅದ್ಭುತವಾಗಿರುವಂಥ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಈ ಟೈಮಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಸೈಫೈ ಎಕ್ಸ್ಪೀರಿಯೆನ್ಸ್ನ ಕೊಡ ಕೊಟ್ಟಿರುವಂಥದ್ದು ಅದು ಕನ್ನಡದಲ್ಲಿ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಯೂಶ್ವಲಿ ನೀವು ಇದು ಮಲಯಾಳದಲ್ಲೋ ಅಥವಾ ಬೇರೆ ಲ್ಯಾಂಗ್ವೇಜಲ್ಲಿ ಬಂದಿದ್ದರೆ ಕನ್ನಡದವರೆಲ್ಲ ಹೋಗಿ ನೋಡ್ತಿದ್ರು ಈಗ ನೋಡ್ತಿಲ್ಲ ಯಾಕೆಂದರೆ ಇದು ಕನ್ನಡದಲ್ಲಿ ರೀಸ್ ಆಗಿದೆಯಲ್ಲ ಅಂತ ದಯವಿಟ್ಟು ಬ್ಲಿಂಕಿಗೆ ನಿಮ್ಮ ಸಪೋರ್ಟ್ ಬೇಕಾಗಿದೆ ಅಂತ ಹೇಳ್ತಾ ಇಂಥ ಚಿತ್ರಗಳೆಲ್ಲ ಹೋದರೆ ನಿಜವಾಗ್ಲೂ ಹೇಳ್ತೀನಿ ನನ್ನ ತಲೆಯಲ್ಲಿ ಓಡ್ತಿರುವಂಥ ಸೈಫೈ ಕಾನ್ಸೆಪ್ಟ್ಗಳೆಲ್ಲ ಯಾವತ್ತೂ ಆಚೆನೆ ಬರೋದಕ್ಕಾಗಲ್ಲ ಯಾಕೆ ಅಂದರೆ ಇಂಥ ಮೂವಿಗೆ ಸಪೋರ್ಟ್ ಸಿಕ್ಕಿದ್ರೆ ನಾವು ಮುಂದೆ ಇನ್ನೂ ಸೈಫೈ ಎಕ್ಸ್ಪೀರಿಯೆನ್ಸ್ನ ಕೊಡೋಕ್ಕಾಗುವಂಥದ್ದು ಅದು ಕನ್ನಡ ಚಿತ್ರದ ರಂಗದಲ್ಲಿ ಅಂದರೆ ಕನ್ನಡ ಫಿಲ್ಮ್ ಇಂಡಸ್ಟ್ರೀಲಿ ಎತ್ತರದೊಂದು ಚಿತ್ರಗಳು ಬೇಕಾಗಿದೆ ತುಂಬಾ ಆಗುತ್ತೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿನೇ ತುಂಬ ಮುಂದೆ ತೊಗೊಂಡು ಹೋಗೋದಕ್ಕೆ ಸೊ ಯುನೀಕ್ ಕಾನ್ಸೆಪ್ಟ್ಸ್ ಅಂತ ಬಂದಾಗ ಖಾಲಿ ಕಮರ್ಷಿಯಲ್ ಅಂತ ನಿಲ್ಲೋದಕ್ಕಾಗಲ್ಲ ಯಾರ್ಯಾರು ಕಮರ್ಷಿಯಲ್ ಮಾಡ್ತಿದಾರೆ ನಾನು ಏನು ಪ್ರಾಬ್ಲಮ್ ಇಲ್ಲ ನನಗೆ ಕಮರ್ಷಿಯಲ್ ಮಾಡಿ ಪ್ರಾಬ್ಲಮ್ ಇಲ್ಲ ಆದರೆ ಯುನೀಕ್ ಕಾನ್ಸೆಪ್ಟ್ಸಿಗೂ ಕೂಡ ಸಪೋರ್ಟ್ ಮಾಡಿ ನಿಮಗೆ ಇಷ್ಟ ಆಗೇ ಆಗುತ್ತೆ ಅದರರ್ಥ ನೀವೇನು ಸಪೋರ್ಟ್ ಮಾಡಿದಲ್ಲಿ ನಮ್ಮ ಮನೇಲೇ ಕುತ್ಕೊಂಡೆ ಇದೆಲ್ಲ ಎಂತ ಮೂವಿ ಯಾರಾದ್ರೂ ಗೊತ್ತೇ ಇರಲ್ಲ ಅಂತ ಅಂದ್ಕೊಂಡು ಏನಾದ್ರು ಸಪೋರ್ಟ್ ಮಾಡ್ದಲ್ಲಿ ಇದ್ರೆ ಮುಂದೆ ಬರೋಕ್ಕೆ ಹೊಟ್ಟಿರೋಂಥ ಬಿಗ್ ಬಿಗ್ ಮೂವೀಸ್ನ ಮಿಸ್ ಮಾಡ್ಕೊತೀರಿ ಸೊ ಕನ್ನಡಿಗರು ಸಪೋರ್ಟ್ ಬೇಕಪ್ಪ ಅಂತ ಹೇಳ್ತಾ ಈಗ ಮೂರನೇ ವಿಷಯ ಬಂದು ಅಂಥದ್ದು ನೋಡಿ ಡೆವಿಲ್ ಬಗ್ಗೆ ಒಂದು ಬಿಗ್ಗೆಸ್ಟ್ ಸರ್ಪ್ರೈಸ್ನ ಹೊಂದಿದೆ ಏಪ್ರಿಲ್ ಹನ್ನೊಂದಕ್ಕೆ ಡೇಟ್ ಆಚೆ ಈಚೆ ಆದರೆ ಅದು ನನ್ನ ತಪ್ಪಾಗುತ್ತೆ ಆದರೂ ಕೂಡ ಪರವಾಗಿಲ್ಲ ಹೇಳ್ತಾ ಇದ್ದೀನಿ ಅದು ನನ್ನದೇ ತಪ್ಪಾಗಿರುತ್ತೆ ಹನ್ನೊಂದಕ್ಕೆ ಏಪ್ರಿಲ್ ಹನ್ನೊಂದಕ್ಕೆ ಒಂದು ಸರ್ಪ್ರೈಸ್ ಡೆವಿಲ್ ಟೀಮ್ ಕಡೆಯಿಂದ ನಿಮಗೆ ಬರೋ ಕೊಟ್ಟಿದೆ ಇದು ನನಗೆ ಸೆಟ್ಟಿಂದ ಬಂದಿರುವಂಥ ನ್ಯೂಸ್ ಆಗಿರುವಂಥದ್ದು ಅಂದರೆ ಟೀಮ್ ಡಿಸ್ಕಷನ್ ನಡೀತಿರಬೇಕಾದ್ರೆ ಆಗಿರುವಂಥದ್ದು ಅದು ಕೂಡ ಎಲ್ಲಿ ಆಫೀಸಲ್ಲಿ ಆಗಿರುವಂಥದ್ದು ಅಂದರೆ ಮಿಲನ ಪ್ರಕಾಶ್ ಅವರ ಆಫೀಸಲ್ಲಿ ನಡೆದಿರುವಂಥ ಡಿಸ್ಕಷನ್ ಪ್ರಕಾರ ಎಲ್ಲರೂ ಏಪ್ರಿಲ್ ಹನ್ನೊಂದಕ್ಕೆ ರೆಡಿಯಾಗಿರ್ತೀರ ಅಂತ ಅಂದ್ಕೊಳ್ತೇನೆ ಮ್ಯಾಸಿವ್ ಸರ್ಪ್ರೈಸ್ ಟೀಮ್ ಕಡೆಯಿಂದ ಬರೋ ಕೊಟ್ಟಿದೆ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ ಗುರು ನೀವೆಷ್ಟು ಎಕ್ಸ್ಪೆ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀರಾ ಅಪ್ಕಮಿಂಗ್ ಮೂವೀಸ್ ಮೇಲೆ ಕನ್ನಡ ಮೂವೀಸ್ ಮೇಲೆ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ನ ಇಟ್ಟಿದ್ದೀರಾ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡಿ ಪ್ರತಿ ಟೈಮಲ್ಲೂ ನಾನು ಕನ್ನಡ ಮೂವೀಸ್ ಕನ್ನಡ ಮೂವೀಸ್ ಅಂತ ಮೆನ್ಷನ್ ಮಾಡಿ 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 ಹೇಳ್ತಿದ್ದೀನಿ ಯಾಕೆಂದರೆ ಇಂಥ ಮೂವೀಸ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿನ ಒಂದು ಲೆವೆಲಿಗೆ ತೊಗೊಂಡು ಹೋಗೋದಕ್ಕೆ ಓಕೆ ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ಕಾಡು ಮಳೆ ಬಗ್ಗೆ ಮಾತಾಡಿದ್ರು ಇಂಥ ಮೂವಿ ಬಗ್ಗೆ ಮಾತಾಡಬೇಕು ಇಂಥ ಏನು ಬರೀ ಕನ್ ಬಾಯಲ್ಲಿ ಹೇಳೋದಲ್ಲ ಕನ್ನಡ ಹೊಸ ಪ್ರತಿಭೆಯನ್ನು ಬೆಳೆಸ್ತೀನಿ ಹಾಗೆ ಹೀಗೆ ಹೆಂಗೆ ಹೇಗೆ ಅಂತ ನಾನು ಯಾರು ಮೊದಲನೇದಾಗಿ ನಾನು ಅಲ್ಲ ಈ ರೀತಿ ಬನಾರಸ್ ಬಂದಿದೆ ಲೂಸಿಯಾ ಬಂದಿದೆ ಇಲ್ಲೆಲ್ಲ ಮೈಂಡಲ್ಲಿ ಆಗ್ತಿರುವಂಥ ಟೈಮ್ ಟ್ರಾವೆಲ್ ಆಗಿರುವಂಥದ್ದು ಟೈಮ್ ಟ್ರಾವೆಲ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಬ್ಲಿಂಗ್ ಚಿತ್ರ ಎಲ್ಲ ಒಂದು ಅದ್ಭುತವಾಗಿರುವಂಥ ಒಂದು ಸಿನಿಮಾ ಅಂತಲೇ ಹೇಳ್ಬೋದು ಅಂದರೆ ಈ ಟೈಮಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ರಿಲೀಸ್ ಆಗಿರುವಂಥ ಮೂವಿ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ಅದು ಅಲ್ಲದಲ್ಲೇ ನಾನು ಹೇಳ್ತಿರೋದೇನು ಅಂದರೆ ಇದರಲ್ಲೆಲ್ಲ ಏನು ಗೊತ್ತಾ ಪಾಯಿಂಟ್ ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಎಲ್ಲ ಚಾನ್ಸಸ್ ಇರೋವಂಥದ್ದು ಸೈನ್ಸ್ ಫಿಕ್ಷನ್ಗೆ ಆ್ಯಡ್ ಆಗೋಕೆ ನೀವು ಒಂದು ಜಾಗಕ್ಕೆ ಎಂಟ್ರಾಗಿದ್ದರೆ ಟ್ರ್ಯಾಪ್ ಆಗಿದ್ದೀರಾ ಆ ಜಾಗದಲ್ಲಿ ಎಷ್ಟೇ ಹೊತ್ತಿದ್ರೂ ಕೂಡ ಟೈಮ್ ಓಡಲ್ಲ ಇದು ನಾನು ತುಂಬಾ ಕಾರ್ಟೂನ್ಸ್ ಎಲ್ಲ ನೋಡಿದೀನಿ ಆಯಿತಾ ಕಾರ್ಟೂನ್ಸ್ ಎಲ್ಲ ಅಂದರೆ ನೀವು ಕಾರ್ಟೂನ್ಸ್ ಅಂದ ತಕ್ಷಣ ಇವು ಕಾರ್ಟೂನ್ ಬಗ್ಗೆ ಮಾಡ್ತಾ ಇರ್ತವೆ ಹಂಗೆ ಹಂಗೆ ಆ ನೈಮಲ್ಲೂ ತುಂಬಾ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ನೀವು ಒಂದು ಜಾಗಕ್ಕೆ ಎಂಟ್ರ್ ಆಗಿರ್ತೀರ ಪ್ಯಾರಲ್ ಯೂನಿವರ್ಸಿಗೆ ಪ್ಯಾರಲ್ ಯೂನಿವರ್ಸಿಗೆ ಎಂಟ್ರ್ ಆಗೋದಕ್ಕೂ ಮೊದಲು ಒಂದು ಜಾಗದಲ್ಲಿ ಇರ್ತಿರಲ್ಲ ಆ ಜಾಗದಲ್ಲಿ ಟೈಮ್ ಅನ್ನೋದಿರಲ್ಲ ಟೈಮ್ ಓಡಲ್ಲ ಯಾಕೆಂದರೆ ನೀವು ಇನ್ನೂ ಯಾವುದೇ ಒಂದು ಯೂನಿವರ್ಸಿಗೆ ತಲುಪಿರಲ್ಲ ಆ ತಲುಪೋದಕ್ಕೂ ಮೊದಲು ಒಂದು ಮಿಡ್ ಅಲ್ಲಿ ಒಂದು ಏರ್ ಗ್ಯಾಪಲ್ಲಿ ನೀವು ಬ್ಲಾಕ್ ಆಗಿರ್ತೀರಲ್ಲ ಅಂದರೆ ಎಲ್ಲಿ ಸಿಗಾಕೊಂಡಿರ್ತೀರಲ್ಲ ಆ ಜಾಗದಲ್ಲಿ ಟೈಮ್ ಅನ್ನೋದೇ ಓಡಲ್ಲ ಆಯಿತಾ ಈ ಥರದ್ದು ಇದು ಸೈನ್ಸ್ ಫಿಕ್ಷನ್ ಬೇಸ್ಡ್ ಆಗಿರುವಂಥದ್ದು ಸೊ ಕಾಡು ಮಳೆ ಕೂಡ ಆ ಥರದ್ದೇ ಒಂದು ಬೇಸ್ಡ್ ಆಗಿರುವಂಥದ್ದು ಈ ಥರದ ಕನ್ನಡ ಮೂವೀಸ್ ಎಲ್ಲ ಬಂದಾಗ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ಸ್ಟೋಷಲ್ ಮೀಡಿಯಲ್ಲಿ ಕಲೆಕ್ಟ್ ಮಾಡಿ ಶೇರ್ ಮಾಡಿ ಚಾನಲ್ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಥರ ಬಿಡಿ ಸೊ ಕೀಪ್ ವಾಚಿಂಗ್ ಲವ್ ಯು ಆಲ್ ಪೀಸ್